ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರತೀಸ್ ಕಿಚನ್. ಇವತ್ತು ನಾನು ಪುದೀನ ಸೊಪ್ಪಿನ ಮಸಾಲೆ ಚಪಾತಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಬರೀ ಚಪಾತಿ ತಿಂದು ಬೇಜಾರಾಗಿತ್ತು ಅಂದರೆ ಈ ಥರ ಮಾಡಿ ನೋಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಬೌಲ್ಗೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಪುದೀನ ಸೊಪ್ಪು ಸಣ್ಣ ಕಪ್ನಲ್ಲಿ 1 ಕಪ್ಪಷ್ಟು ಹಾಕಿದ್ದೀನಿ. 1 ಸ್ಪೂನ್ ಉಪ್ಪು, 1/4 ಸ್ಪೂನ್ ಅಚ್ಚಕಾರದ ಪುಡಿ, 1/2 ಸ್ಪೂನ್ ಸಣ್ಣದಾಗಿ ಹೆಚ್ಚಿರೋ ಹಸಿರುಮೆಣಸಿನಕಾಯಿ, 1/2 ಸ್ಪೂನ್ ಜೀರಿಗೆ ಪುಡಿ, 1/2 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನಷ್ಟು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ, ನೀವು ಚಪಾತಿ ಹಿಟ್ಟನ್ನ ಯಾವ ಹದಕ್ಕೆ ಕಲಿಸ್ತೀರೋ ಅದೇ ಹದಕ್ಕೆ ಇದನ್ನು ಕಲಿಸ್ಬೇಕು. 1.5 ಕಪ್ ಗೋಧಿ ಹಿಟ್ಟಿನಲ್ಲಿ 7 ಚಪಾತಿ ಮಾಡ್ಬೋದು. ನೀವು ಜನ ನೋಡಿಕೊಂಡು ಕ್ವಾಂಟಿಟಿ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿರು ಮೆಣಸಿನಕಾಯಿ ಮತ್ತು ಖಾರದ ಪುಡಿ ಹಾಕ್ಕೊಳ್ಳಿ. 15 ನಿಮಿಷ ತಟ್ಟೆ ಮುಚ್ಚಿಡ್ತಾ ಇದ್ದೀನಿ. 15 ನಿಮಿಷ ಆಗಿದೆ. ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಚಪಾತಿ ಸೈಜ್ ದೊಡ್ಡದಾಗಿರಬೇಕು ಅಂದರೆ ಜಾಸ್ತಿ ಹಿಟ್ಟು ತೊಗೊಳ್ಳಿ, ಚಿಕ್ಕದಾಗಿರಬೇಕು ಅಂದರೆ ಕಮ್ಮಿ ಹಿಟ್ಟು ತೊಗೊಳ್ಳಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟಿಸ್ತಾ ಇದ್ದೀನಿ. ನಿಮಗೆ ತೆಳ್ಳಗೆ ಬೇಕೋ ಅಥವಾ ದಪ್ಪ ಬೇಕೋ ನೀವು ನೋಡಿಕೊಂಡು ಆ ಥರ ಮಾಡ್ಕೊಳ್ಳಿ. ಕಾದಿರೋ ತವಾಗ ಹಾಕ್ತಾ ಇದ್ದೀನಿ, ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾ ಇದ್ದೀನಿ. 2 ಸೈಡು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬದಲು ನೀವು ತುಪ್ಪ ಅಥವಾ ಬೆಣ್ಣೆನೂ ಯೂಸ್ ಮಾಡ್ಬೋದು. ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಮಾಡಬೇಕು, ಇಲ್ಲಾಂದರೆ ಬೇಗ ಕಪ್ಪಾಗ್ಬಿಡುತ್ತೆ. 2 ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ಆಗಿದೆ, ಇದು ತೆಗಿತಾ ಇದ್ದೀನಿ. ಇದೇ ಥರ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ. ಪುದೀನ ಸೊಪ್ಪಿನ ಮಸಾಲೆ ಚಪಾತಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.